السلام عليكم ورحمة الله تعالى وبركاته. بسم الله الحمد لله والصلاة والسلام على أشرف رسول الله وعلى آله وصحبه أجمعين. بهم المرادة مولانا شافي سعد حضرت، مولانا مفتي حضرت، مولانا صدیق امان استاد ಹಾಗು ವೇದಿಕೆಯಲ್ಲಿ ಇರುವಂತ ಗಣ್ಯಾತಿ ಗಣ್ಯಾತಿ ವ್ಯಕ್ತಿಗಳೇ ಹಜರತ್ತುಗಳೇ ಸಭಿಕರೇ ಇಹ್ಸಾನ್ ಕರ್ನಾಟಕ ಎಂಬ ಅತಿ ದೊಡ್ಡ ವಿದ್ಯಾಭ್ಯಾಸ ಕೇಂದ್ರದ ಒಂದು ಮದ್ರಸ ಕಟ್ಟಡ ಉದ್ಘಾಟನೆ ಆಗಿರುತ್ತದೆ ಇಲ್ಲಿ ನಡೆದಿದ್ದು ಅಲ್ಹಮ್ದುಲಿಲ್ಲಾ ತುಂಬ ಸಂತೋಷದ ಸಂಗತಿ ಸುಮಾರು ಒಂದು 6-7 ತಿಂಗಳ ಮುಂಚೆ ಈ ಊರಿಗೆ ನಾವು ಕೆಸರಕಲ್ಲು ಹಾಕುವ ಒಂದು ಉದ್ದೇಶದಿಂದ ಬಂದಾಗ ನನಗೆ ಅನಿಸಿತು ಈ ಒಂದು ಚಿಕ್ಕ ಒಂದು ಜಾಗದಲ್ಲಿ ಯಾವ ಮದ್ರಸೆ ಕಟ್ಟಬಹುದು ಅಂತ ಆ ಕಡೆನೂ ಮನೆ ಈ ಕಡೆನೂ ಮನೆ ಮಧ್ಯದಲ್ಲಿ ಅತಿ ಆಳವಾದ ಒಂದು ಜಾಗವಾಗಿತ್ತು ಅಲ್ಹಮ್ದುಲಿಲ್ಲಾ ಈಗ ಬರುವಾಗ ಅತಿ ಸುಂದರವಾದ ಒಂದು ಇಲ್ಮಿನ ಕೇಂದ್ರ ತಾಜುಲ್ ಫುಕಹ ಎಂಬ ನಾಮದಲ್ಲಿ ಅಜ್ಮಾನ್ ಕೆಎಸ್ಎಫ್ ನವರ ಪ್ರಾಯೋಜಕತ್ವದಲ್ಲಿ ನಿರ್ಮಾಣವಾಗಿದ್ದು ಅಲ್ಹಮ್ದುಲಿಲ್ಲಾ ಈ ಊರಿನವರ ಅತಿ ದೊಡ್ಡ ಒಂದು ಸಂತೋಷದ ಸಂಗತಿಯಾಗಿದೆ. ತಾಜುಲ್ ಫುಕಹ ಕರ್ನಾಟಕದ ಮಣ್ಣಿನ ಮಗನಾಗಿ ಬೆಳೆದು ಅತಿ ದೊಡ್ಡ ವಿದ್ವಾಂಸರಾಗಿ ರಾರಾಜಿಸಿದಂತಹ ವ್ಯಕ್ತಿ 4 ವರ್ಷ ಮುಂಚೆ ನಮ್ಮನ್ನು ಅಗಲಿ ಅವರ ಹೆಸರಿನಲ್ಲಿ ಹಲವಾರು ಜಾಗದಲ್ಲಿ ಇಂತಹ ಧಾರ್ಮಿಕ ಕೇಂದ್ರಗಳು ಬೆಳೆದು ಬರ್ತಾ ಇದೆ. ಪ್ರತ್ಯೇಕವಾಗಿ ಹೇಳುವುದೆಂದರೆ ಈ ಊರಿನವರು ಅತಿ ದೊಡ್ಡ ಭಾಗ್ಯವಂತರು. ಆವತ್ತು ಅತಿ ದೊಡ್ಡ ನಾಮದ ವ್ಯಕ್ತಿಯ ಹೆಸರಿನಲ್ಲಿ ಈ ಒಂದು ಗ್ರಾಮದಲ್ಲಿ ಜಿರಾಲ್ ಕಲ್ಗುಡಿ ಎಂಬುದು ಒಂದು ಉದ್ದವಾದ ನಾಮವಾದರೂ ನಮಗೆ ಚಿರಪರಿಚಿತವಾಗಿದೆ. ಕಾರಣ ಈ ಒಂದು ಮದರಸದ ಹೆಸರಿನಲ್ಲಿ ಜಿರಾಲ್ ಕಲ್ಗುಡಿ ಅತಿ ನಿತ್ಯವೂ ನಮ್ಮ ಬಾಯಲ್ಲಿ ಇರುವುದೇ. ಅದಾದ ಕಾರಣ ಈಗ ಸುಲಭವಾಗಿ ಆ ಒಂದು ನಾಮವನ್ನು ಉಚ್ಚರಿಸಲು ಸಾಧ್ಯವಾಗ್ತಾ ಇದೆ. ಅಲ್ಹಮ್ದುಲಿಲ್ಲಾ ಈ ಒಂದು ಮದರಸ ಕಟ್ಟಡವನ್ನು ಯಾವ ಒಂದು ಉದ್ದೇಶಕ್ಕಿಲ್ಲಿ ಅಜ್ಮಾನ್ ಕೆಎಸ್ಎಫ್ನವರು ನಿರ್ಮಿಸಿಕೊಟ್ಟಿದ್ದಾರೋ ಅದನ್ನು ಉಪಯೋಗಿಸುವುದು ಈ ಊರಿನವರ ಕರ್ತವ್ಯವಾಗಿರುತ್ತದೆ. ಇನ್ಶಾಅಲ್ಲಾ ಆದರೆ ಮಾತ್ರ ಅವರಿಗೆ ಅದರ ಪ್ರತಿಫಲ ಸಿಕ್ಕಲು ಸಾಧ್ಯ. ಈಗ ಒಂದು ದೀರ್ಘವಾದ ಪ್ರಸಂಗದ ಸಮಯವಲ್ಲ. ಕಾರಣ ಸೂರ್ಯನು ನಡುಮಧ್ಯದಲ್ಲಿ ಬಿಸಿಲಿನ ಒತ್ತಡ, ಹಸಿವಿನ ಒತ್ತಡ, ಬೇರೆ ನಮಾಜು ಇಂತಹ ಒಂದು ಸುದೀರ್ಘವಾದ ಒಂದು ಪ್ರಸಂಗ ಇಲ್ಲಿ ನಡೆಸಲು ನಾನು ಉದ್ದೇಶ ಮಾಡುವುದಿಲ್ಲ. ಇಷ್ಟೇ ಹೇಳಿ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ವಾಖರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ಬರಕಾತು.